हेलो से स्नेहित ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಆಲ್ರೆಡಿ ಕೆ ಟಿ ಇ ಟಿ ಎಕ್ಸಾಮ್ನ ಬರೆದಿದ್ದೀರಾ ಹಾಗೆ ಕಿ ಉತ್ತರಗಳ ಒಂದು ಕುತೂಹಲ ಮತ್ತು ಕಾತುರದಲ್ಲಿ ಕಾಯ್ತಿದ್ದೀರಾ ಅಂತ ನನ್ನ ಅನಿಸಿಕೆ ಆ ರೀಸನಿಗೆ ನಾವು ಆದಷ್ಟು ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಉತ್ತರಗಳನ್ನ ಕೊಡುವಂಥ ಪ್ರಯತ್ನದಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದೀವಿ ಈ ವಿಡಿಯೋವನ್ನು ನೀವು ನೋಡೋ ಮುಂಚೆ ಆಲ್ರೆಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದರೆ ತುಂಬ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಜೊತೆಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಿಗೂ ಕೂಡ ಶೇರ್ ಮಾಡಿ ನಮ್ಮ ಮ್ಯಾಥಮೆಟಿಕ್ಸ್ ಕಿ ಉತ್ತರಗಳನ್ನ ಬಿಟ್ಟಿದೀವಿ ಹಾಗೆ ಇವತ್ತು ಥರ್ಟಿ ಒನ್ ಕ್ವಶನ್ ಸಿಕ್ಸ್ಟಿ ಕ್ವಶನ್ವರೆಗೂ ಇಂಗ್ಲಿಷ್ ಪೇಪರ್ನ ಒಂದು ನಾವು ಟಿ ಟಿ ಯ ಕಿ ಉತ್ತರಗಳನ್ನ ನೋಡ್ತಾ ಹೋಗೋಣ ನೆಕ್ಸ್ಟ್ ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ ಕೂಡ ನಾವು ಕಿ ಉತ್ತರಗಳನ್ನ ಹಾಕ್ತಾ ಹೋಗ್ತೀವಿ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸೊ ಈಗ ನಾವು ಒನ್ ಬೈ ಒನ್ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ ಇಂಗ್ಲಿಷ್ ಪೇಪರ್ದು ಸೊ ಸ್ನೇಹಿತರೆ ಈಗ ನಾನು ತಗೋತಿರೋದು ಇಂಗ್ಲಿಷ್ ಪೇಪರ್ ಮಾರ್ನಿಂಗ್ ಸೆಷನ್ ಇನ್ನ ಏನು ನಡೆದಿತ್ತಲ್ಲ ಅದು ಕ್ವಶನ್ ನಂಬರ್ ಮೂವತ್ತೊಂದರಿಂದ ಕ್ವಶನ್ ನಂಬರ್ ಮೂವತ್ತೈದರವರೆಗೂ ಪ್ಯಾರಾಗ್ರಾಫ್ ಬೇಸಿಸ್ ಕ್ವಶನ್ಸ್ ಇದೆ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಮೂವತ್ತೊಂದನೇ ಕ್ವಶನ್ ಬಂದ್ಬಿಟ್ಟು ದ ನೌನ್ ಫಾರ್ಮ್ ಆಫ್ ಇಂಟ್ರಡ್ಯೂಸ್ ಈಸ್ ಅಂತ ಕೇಳಿದ್ದಾರೆ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಇಂಟ್ರಡಕ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ನಂಬರ್ ಥರ್ಟಿ ಫಸ್ಟ್ ಥರ್ಟಿ ಫಸ್ಟ್ ಕ್ವೆಶನಿಗೆ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್

ಈಸ್ ದಟ್ ಯುವರ್ ಸನ್ ಅಂತ ಕೇಳಿದ್ದಾರೆ ಮುಂದೆ ಕ್ವಶನ್ ಮಾರ್ಕ್ ಬರುತ್ತೆ ಯಾವುದೇ ಈಸ್ ಅಥವಾ ಹೆಲ್ಪಿಂಗ್ ಗೋರ್ಮೆಂಟ್ ಸ್ಟಾರ್ಟ್ ಆದರೆ ನಮಗೆ ಫಸ್ಟ್ ಬರೋದು ಕ್ವಶನ್ ಎ ಎಸ್ ಆರ್ ನೋ ಅಂತ ಹೇಳಬೇಕಾಗುತ್ತೆ ಸೊ ದಿಸ್ ಈಸ್ ಇಸ್ ಎಂಕೋರಿಂಗ್ ಕ್ವಶನ್ ಹೌದಾ ಇಲ್ವಾ ಅಂತ ಕೇಳೋದು ಮೂವತ್ತಾರರಿಂದ ನಲವತ್ತು ಪೊಯೆಟ್ ಮೇಲಿದೆ ಸೊ ಪೊಯೆಟ್ ರೀಡ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಮೂವತ್ತಾರನೇ ಕ್ವೆಶನ್ ಇನ್ ದ ದೊಯ್ ಶಿ ರೆಫರ್ಸ್ ಟು ಅಂತ ಇದೆ ಶಿ ರೆಫರ್ಸ್ ಟು ಲೂಸಿ ಶಿ ರೆಫರ್ಸ್ ಟು ಲೂಸಿ ಸೊ ಆಪ್ಷನ್ ನಂಬರ್ ಟು ಇಸ್ ದ ರೈಟ್ ಆನ್ಸರ್ ಮೂವತ್ತೇಳನೇ ಕ್ವಶನ್ ಎ ವೈಲೆಟ್ ಬೈ ಮೋಸಿ ಸ್ಟೋನ್ ಅಂತ ಕೇಳಿದ್ದಾರೆ ಎ ವೈಲೆಟ್ ಬೈ ಮೋಸಿ ಸ್ಟೋನ್ ಹಾಫ್ ಹಿಡನ್ ಫ್ರಮ್ ದಿ ಐ ಅಂತ ದ ರೈಟ್ ಆಪ್ಷನ್ ಈಸ್ ಫೋರ್ತ್ ಫೋರ್ತ್ ಇಸ್ ದ ರೈಟ್ ಆನ್ಸರ್ ಮೆಟಾಫೋರ್ ಅಂತೇಳಿ ಇದಕ್ಕೆ ಆನ್ಸರು ನೆಕ್ಸ್ಟ್ ಮೂವತ್ತೆಂಟನೇ ಬನ್ನಿ ಐಸ್ ಸ್ಕೈ ಇದೆ ವೇಸಿಗೆ ಏನು ಅಂತ ಕೇಳಿದ್ದಾರೆ ಸೊ ಐ ಸ್ಕೈ ರಿಲೇಷನ್ ಟೈಪು ವೇಸಿಗೆ ಅಂತ ನೋಡಿದರೆ ನಾವು ಫ್ರೈಸ್ ಅಂತೇಳಿ ಹೇಳ್ತೀವಿ ಸೊ ಫ್ರೈಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಥರ್ಟಿ ಐತ್ ಕ್ವೆಶನ್ ಮೂವತ್ತ ಒಂಬತ್ತನೇ ಕ್ವಶನ್ಗೆ ಬನ್ನಿ ಚೂಸ್ ದ ಒನ್ ಟೂ ಸೆಂಟೆನ್ಸ್ ಅಬೌಟ್ ದಿ ಪೊಯಮ್ ಅಂತ ಕೇಳಿದರೆ ಪೊಯಮ್ ಓದಿದ್ರೆ ಗೊತ್ತಾಗುತ್ತೆ ಸೊ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಶಿ ಲೀವ್ ಬಿಸೈಡ್ ಎ ರಿವರ್ ನ ಪಕ್ಕ ಅವರು ಇರ್ತಾರೆ ಅಂತ ಅರ್ಥ ಸೊ ಪೊಯಮ್ ಸಂಬಂಧಪಟ್ಟ ನಲ್ವತ್ತನೇ ಕ್ವಶನ್ ಬನ್ನಿ ದ ಫ್ಲವರ್ ಮೆನ್ಷನ್ ಇನ್ ದ ಪೊಯಮ್ ಅಂತ ಫ್ಲವರ್ ಮೆನ್ಷನ್ ಇನ್ ದ ಪೊಯಮ್ಗೆ ಆಪ್ಷನ್ ಸೆಕೆಂಡ್ ಮೋಸಿ ಅಂತೇಳಿ ಸೊ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಫಾರ್ ಫೋರ್ಟೀತ್ ಕ್ವೆಶನ್ ನೆಕ್ಸ್ಟ್ ಡಯಾಗ್ರಾಮ್ ಬೇಸಿಸ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಡಯಾಗ್ರಾಮ್ ಅಂದ್ರೆ ಇದೊಂದು ಜಸ್ಟ್ ಒಂದು ಸರ್ಕಲ್ ಇರುತ್ತೆ ಸರ್ಕಲ್ ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಯಾವ್ಯಾವ ಇಂದ ಆಗ್ತಿದೆ ಅನ್ನೋದಕ್ಕೆ ಒಂದು ಸರ್ಕಲ್ನ ಕೊಟ್ಟಿದ್ದಾರೆ ಅದರಲ್ಲಿ ಬಂದ್ಬಿಟ್ಟು ಕಮರ್ಷಿಯಲ್ ಸೆವೆನ್ ಪರ್ಸೆಂಟ್ ಇದೆ ಇಂದ ಸಿಕ್ಸ್ ಪರ್ಸೆಂಟ್ ಆಗ್ತಿದೆ ಅಗ್ರಿಕಲ್ಚರ್ ಇಂದ ಸೆವೆನ್ ಇಂದ ನೈನ್ಟೀನು ಮತ್ತೆ ಎಲೆಕ್ಸ್ ಎಲೆಕ್ಟ್ರಿಸಿಟಿ ಇಂದ ಥರ್ಟಿ ತ್ರೀ ಇದೆ ಇಂದ ಟ್ವೆಂಟಿ ಸೆವೆನ್ ಇದೆ ಅದರ್ಸ್ ಇಂದ ಒನ್ ಇದೆ ಸೊ ಲೀಸ್ಟ್ ಬಂದ್ಬಿಟ್ಟು ಅದರ್ಸ್ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಜನರೇಷನ್ ಥರ್ಟಿ ತ್ರೀ ಪರ್ಸೆಂಟ್ ಇದೆ ನೆನಪಿರ್ಲಿವು ಆಮೇಲೆ ಬೇರೆ ಬೇರೆ ಎಲ್ಲಾನು ನೆಕ್ಸ್ಟ್ ಸೆಕೆಂಡ್ ಹೈಯಸ್ಟ್ ಅಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಇದೆ ಥರ್ಡ್ ಹೈಯಸ್ಟ್ ಅಲ್ಲಿ ಬಂದ್ಬಿಟ್ಟು ಇಂಡಸ್ಟ್ರಿ ಇದೆ ಸೊ ಇವನ್ ನೆನ್ಪಿಟ್ಕೊಂಡು ಈ ಬೇಸ್ ಮೇಲೆ ನಿಮಗೆ ಆನ್ಸರ್ಸ್ ಅನ್ನ ಕೊಷನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಸೊ ಫೋರ್ಟಿ ಒನ್ ಕ್ವೆಷನ್ ಫೋರ್ಟಿ ಒನ್ ಕ್ವಶನ್ ಕೇಳಿದರೆ ಟೂ ಸೆಕ್ಟರ್ಸ್ ವಿಚ್ ಕಾಂಟ್ರಿಬ್ಯೂಟ್ ಈಕ್ವಲಿ ಇನ್ ಕ್ರಿಯೇಟಿಂಗ್ ಗ್ಲೋಬಲ್ ವಾರ್ಮಿಂಗ್ ಆರ್ ಅಂತ ಕೇಳಿದಾರೆ ಸೊ ಕಮರ್ಷಿಯಲ್ ಮತ್ತೆ ಅಗ್ರಿಕಲ್ಚರ್ ಕಮರ್ಷಿಯಲ್ ಮತ್ತೆ ಅಗ್ರಿಕಲ್ಚರ್ ನೀವು ಆ ಸರ್ಕಲ್ ಅನ್ನ ನೋಡಿದ್ರೆ ಮತ್ತೆ ಗೊತ್ತಾಗುತ್ತೆ ಮತ್ತೆ ನಲವತ್ತೆರಡು ಕ್ವಷನ್ಗೆ ಬನ್ನಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಗ್ಯಾಸ್ ಎಮಿಟಿಂಗ್ ಸೆಕ್ಟರ್ ಅಂತ ಕೇಳಿದಾರೆ ಸೊ ಮ್ಯಾಕ್ಸಿಮಮ್ ನಾನು ಆಗಲೇ ಹೇಳಿದೆ ಜಾಸ್ತಿ ಯಾವುದಿದೆ ನೋಡ್ಕೊಳ್ಳಿ ಕಡಿಮೆ ಯಾವುದಿದೆ ಅಂತ ನೋಡ್ಕೊಳ್ಳಿ ಅತಿ ಹೆಚ್ಚು ಆಗ್ತಿರೋದು ಎಲೆಕ್ಟ್ರಿಸಿಟಿ ಇಂದ ಆ್ಯಸ್ ಪರ್ ದಿ ಸರ್ಕಲ್ ವಾಟ್ ಎವರ್ ದೆ ಗಿವನ್ ದ ಡಾಟಾ ಆಮೇಲೆ ಎಮಿಷನ್ ಬೈ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇಂಡಸ್ಟ್ರಿ ಪುಟ್ ಟುಗೆದರ್ ಅಂತ ಇದೆ ಸೊ ಪುಟ್ ಟುಗೆದರ್ ಎರಡು ಎಮಿಷನ್ ಟ್ರಾನ್ಸ್ಪೋರ್ಟ್ ಮತ್ತು ಇಂಡಸ್ಟ್ರಿ ಎರಡನ್ನು ಪುಟ್ ಟುಗೆದರ್ ಎಷ್ಟಾಗುತ್ತೆ ನಲವತ್ತಾರು ಪರ್ಸೆಂಟ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ಫೋರ್ಟಿ ಥರ್ಡ್ ಕ್ವೆಶನ್ ಬನ್ನಿ ದ ಲೀಸ್ಟ್ ಆಫ್ ಹಾರ್ಮ್ಫುಲ್ ಸೆಕ್ಟರ್ ಈಸ್ ಅಂತ ಕೇಳಿದ್ದಾರೆ ಆನ್ಸರ್ ಬಂದ್ಬಿಟ್ಟು ಅದರ್ಸ್ ಲೀಸ್ಟ್ ಯಾವುದಿದೆ ಇದೆ ಹೇಳಿದೆ ನಾನು ಫಸ್ಟಿಗೆ ಸರ್ಕಲ್ನ ತೋರಿಸ್ಬೇಕಾದ್ರೆ ತೋರಿಸಬೇಕಾದ್ರೆ ಅದರ್ಸ್ ಇಸ್ ಒನ್ ಪರ್ಸೆಂಟ್ ಇದೆ ಸೊ ರೈಟ್ ಆನ್ಸರ್ ಇಸ್ ಫೋರ್ತ್ ಲೀಸ್ಟ್ ಈಸ್ ಅದರ್ಸ್ ಒನ್ ಪರ್ಸೆಂಟ್ ನಲವತ್ತೈದನೇ ಕ್ವಶನ್ ಈ ಚಾರ್ಟ್ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಕೇಳ್ತಿದ್ದಾರೆ ಇಟ್ ರೆಪ್ರೆಸೆಂಟ್ಸ್ ಇಂಡಸ್ಟ್ರಿ ಇಟ್ ರೆಪ್ರೆಸೆಂಟ್ಸ್ ಇಂಡಸ್ಟ್ರಿ ಅದು ಕೂಡ ಸರ್ಕಲ್ ಅಲ್ಲಿ ನೆಕ್ಸ್ಟ್

ನೆಕ್ಸ್ಟ್ ಬನ್ನಿ ಲರ್ನರ್ಸ್ ನೀಡ್ ಟು ಬ್ರೈನ್ ಸ್ಟೋಮ್ ಐಡಿಯಾಸ್ ಆರ್ಗನೈಸ್ ದೇಮ್ ಡ್ರಾಫ್ಟ್ ಎಡಿಟ್ ಅಂಡ್ ರಿವೈಸ್ ದೇರ್ ವರ್ಕ್ ದಿಸ್ ಈಸ್ ಎ ಪ್ರೋಸೆಸ್ ಆಫ್ ಅಂತ ಕೇಳಿದ್ದಾರೆ ನಾವು ರೈಟಿಂಗ್ ಅಲ್ಲಿ ಇವೆಲ್ಲವನ್ನು ಕೂಡ ಮಾಡಬಹುದು ಸೊ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಫೋರ್ಟಿ ಏಯ್ಟ್ ಕ್ವಶನ್ ಸೊ ರೈಟಿಂಗ್ ಇಸ್ ದ ಆನ್ಸರ್ ನಲವತ್ತೊಂಬತ್ತನೇ ಕ್ವೇಶನ್ ಬನ್ನಿ ಹೋಲಿಸ್ಟಿಕ್ ಇವ್ಯಾಲ್ಯೂಯೇಶನ್ ಆಫ್ ದಿ ಲರ್ನರ್ ಈಸ್ ಡನ್ ಬೈ ಅಂತ ಕೇಳಿದ್ದಾರೆ ಆಪ್ಷನ್ ನಂಬರ್ ಒನ್ ಇಸ್ ದ ರೈಟ್ ಆನ್ಸರ್ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೇಷನ್ ಇಸ್ ದ ರೈಟ್ ಆನ್ಸರ್ ಫಾರ್

ಕಾಂಪ್ರಿಹೆಂಡಿಂಗ್ ಕ್ವಶನ್ಸ್ ಸಚ್ ಆಂಡ್ ಆ್ಯಕ್ಟಿವಿಟಿ ಯೂಸ್ವಲಿ ಹೆಲ್ಪ್ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಆಡಿಟರಿ ಲರ್ನರ್ಸ್ ಅಂತ ಕರೀತಾರೆ ಸೊ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಫಾರ್ ಫಿಫ್ಟಿ ಒನ್ ಕ್ವಶನ್ ಐವತ್ತೆರಡನೇ ಕ್ವಶನ್ಗೆ ಬನ್ನಿ ದ ದ್ರೈಸಿಲಬಿಕ್ ವರ್ಡ್ ಈಸ್ ಅಂತ ಕೇಳಿದರೆ ಕ್ಯಾಂಡಿಡೇಟ್ ಇಸ್ ದ ರೈಟ್ ಆನ್ಸರ್ ಫಾರ್ ಫಿಫ್ಟಿ ಸೆಕೆಂಡ್ ಕ್ವಶನ್ ಐವತ್ ಮೂರನೇ ಕ್ವೇಶನ್ ಬನ್ನಿ ಒನ್ ಆಫ್ ದ ಫಾಲೋಯಿಂಗ್ ಏಡ್ ಈಸ್ ಕನ್ಸಿಡರ್ಡ್ ಆಸ್ ಎ ವಿಜುವಲ್ ಏಡ್ ಅಂತ ಕೇಳಿದ್ದಾರೆ ವಿಜುವಲ್ ಏಡ್ ಅಂದರೆ ನಮಗೆ ಪಿಕ್ಚರು ಕಾಣುತ್ತೆ ಆಡಿಯೋಸು ಕೂಡ ಬರುತ್ತೆ ಫರ್ ರೀಸನ್ ನಾವೇನ ಏನನ್ನ ಚೂಸ್ ಮಾಡ್ತೀವಿ ಪಿಕ್ಚರ್ ಅಂತೇಳಿ ಚೂಸ್ ಮಾಡ್ತೀವಿ ಸೊ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಐವತ್ನಾಲ್ಕನೇ ಕ್ವೆಶನಿಗೆ ಬನ್ನಿ ವಿ ಯೂಸ್ ವಿಲ್ ಟು ಎಕ್ಸ್ಪ್ರೆಸ್ ಅಂತ ಹೇಳಿದೆ ವಿಲ್ ಅನ್ನು ಯಾವಾಗ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ವಿಲ್ ಅಂತ ನಾವು ಯಾವಾಗ ಬಳಸ್ತೀವಿ ಅಂದ್ರೆ ಫ್ಯೂಚರ್ ಇದನ್ನು ಬಳಸ್ತೀವಿ ಓಕೆನಾ ವಿಲ್ ಅನ್ನು ಫ್ಯೂಚರ್ ಬಳಸ್ತೀವಿ ಅಂದರೆ ಡಿಸಿಸನ್ಸ್ ಅಬೌಟ್ ದಿ ಫ್ಯೂಚರ್ ಅಂತೇಳಿ ಆಪ್ಷನ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಟೂ ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಫಿಫ್ಟಿ ಫೋರ್ತ್ ಕ್ವಶನ್ ನೆಕ್ಸ್ಟ್

ಸಿ ನಾವು ಯಾವುದಾದ್ರೂ ಡೈರಿಯಲ್ಲಿ ಈ ಥರ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಲೆಟರ್ ಬರೋದ್ರೆ ಟು ಫ್ರಮ್ ಮತ್ತು ಯಾರಿಗೆ ಬರಿತಿದ್ದೀವಿ ಪರ್ಪಸ್ ಎಲ್ಲನೂ ಹೇಳ್ತಾ ಇರ್ತೀವಿ ಸೊ ಮೆಸೇಜ್ ಬರೋದ್ರೂ ಕೂಡ ಮೆಸೇಜಲ್ಲಿ ಏನು ಬರೀಬೇಕು ಅದನ್ನು ಹೇಳ್ತಾ ಇರ್ತೀವಿ ಯಾರಿಗೆ ಹೇಳ್ತಿದ್ದೀವಿ ಅನ್ನೋಂಗೆ ಡೈಲಾಗಲ್ಲೂ ಕೂಡ ನಾವು ಬೇರೆ ಥರ ಡೈಲಾಗ್ದನ್ನು ಪ್ರಾಕ್ಟೀಸ್ ಮಾಡಿ ಮಾಡಬೇಕಾದ್ರೂ ಕೂಡ ನಾವು ಡೈಲಾಗನ್ನು ಯಾರು ಹೇಗೆ ಹೇಳಿದರು ಯಾಕೆ ಹೇಳಿದರು ನಾನು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಸೊ ಡೈಲಾಗೂ ಕೂಡ ಆಗೋಲ್ಲ ರೈಟ್ ಆನ್ಸರ್ ಈಸ್ ಡೈರಿ ಆಪ್ಷನ್ ನಂಬರ್ ಒನ್ ಈಸ್ ದ ರೈಟ್ ಆನ್ಸರ್ ಫಾರ್ ಫಿಫ್ಟಿ ಸಿಕ್ಸ್ ಕ್ವಶನ್ ಐವತ್ತೇಳನೇ ಕ್ವಶನಿಗೆ ಟೀಚರ್ ಸೇಸ್ ಐ ಬಾಟ್ ಎ ಪೆನ್ ಸ್ಟೂಡೆಂಟ್ಸ್ ರಿಪ್ಲೇಸ್ ಐ ಅಂಡ್ ಪೆನ್ ಅಂಡ್ ಫ್ರೇಮ್ ದ ಸೆಂಟೆನ್ಸ್ ದಿಸ್ ಈಸ್ ಅಂತ ಕೇಳಿದ್ದಾರೆ ಇದು ಸಬ್ಸ್ಟಿಟ್ಯೂಷನ್ ಡ್ರಿಲ್ ಅಂತ ಹೇಳ್ತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿ ಫಿಫ್ಟಿ ಸೆವೆಂತ್ ಕ್ವಶನ್ ಐವತ್ತೆಂಟನೇ ಕ್ವಶನಿಗೆ ಬನ್ನಿ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಟು

ಡೈಲಿ ವಿ ಲಿಸನ್ ಎ ಅಡ್ವರ್ಟೈಸ್ಮೆಂಟ್ಸ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅಂತ ಕೇಳ್ತಿದ್ದಾರೆ ಪರ್ಸಿವೆಸಿವ್ ಲಿಸ್ನಿಂಗ್ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ಆನ್ಸರ್ ಫಾರ್ ಸಿಕ್ಸ್ಟಿತ್ ಕ್ವೆಶನ್ ಸ್ನೇಹಿತರೆ ಮತ್ತೆ ಒಂದ್ಸಲಿ ನಾವು ಕಂಪ್ಲೀಟ್ ಆಗಿ ಒನ್ ಬೈ ಒನ್ ಬೈ ಒನ್ ಎಲ್ಲ ಕ್ವೆಶನ್ಸಿಗು ಯಾವ ಯಾವ ಕ್ವೆಶನ್ಸಿಗೆ ಯಾವ ಯಾವ ಆಪ್ಷನ್ ಇಸ್ ರೈಟ್ ಅನ್ನೋದನ್ನ ಒಂದು ಕ್ವಿಕ್ ಆಗಿ ನೋಡ್ಬಿಡೋಣ ಮೂವತ್ತೊಂದಕ್ಕೆ ಆಪ್ಷನ್ ನಂಬರ್ ನಾಲ್ಕು ರೈಟ್ ಮೂವತ್ತೆರಡನೇದಕ್ಕೆ ಆಪ್ಷನ್ ನಂಬರ್ ಒಂದು ರೈಟ್ ಮೂವತ್ತ್ ಮೂರನೇದಕ್ಕೆ ಆಪ್ಷನ್ ಎರಡು ರೈಟ್ ಮೂವತ್ತ್ನಾಲ್ಕನೇದಕ್ಕೆ ಆಪ್ಷನ್ ನಾಲ್ಕು ರೈಟ್ ಮೂವತ್ತೈದನೇದಕ್ಕೆ ಎರಡನೇದು ರೈಟ್ ಹಾಗೆ ಮೂವತ್ತಾರನೇದಕ್ಕೆ ಎರಡು ಮೂವತ್ತೇಳನೇದಕ್ಕೆ ನಾಲ್ಕು ಮೂವತ್ತೆಂಟನೇದಕ್ಕೆ ಮೂರು ಮೂವತ್ತೊಂಬತ್ತಕ್ಕೆ ಎರಡು ನಲವತ್ತಕ್ಕೆ ಎರಡು ಹಾಗೆ ಡಯಾಗ್ರಾಮ್ ಬೇಸಿಸಲ್ಲಿ ಬಂದರೆ ನಲವತ್ತೊಂದಕ್ಕೆ ಎರಡು ನಲವತ್ತ ಎರಡಕ್ಕೆ ಮೂರು ನಲವತ್ತ ಮೂರಕ್ಕೆ ಎರಡು ನಲ್ವತ್ನಾಲ್ಕಕ್ಕೆ ನಾಲ್ಕು ನಲವತ್ತೈದಕ್ಕೆ ನಾಲ್ಕು ನಲವತ್ತಾರಕ್ಕೆ ಒಂದು ನಲವತ್ತೇಳಕ್ಕೆ ನಾಲ್ಕು ನಲವತ್ತೆಂಟಕ್ಕೆ ಮೂರು ನಲವತ್ತೊಂಬತ್ತಕ್ಕೆ ಒಂದು ನಲ್ ಐವತ್ತಕ್ಕೆ ಒಂದು ಐವತ್ತೊಂದಕ್ಕೆ ಎರಡು ಐವತ್ತೆರಡಕ್ಕೆ ಒಂದು ಐವತ್ತ್ಮೂರಕ್ಕೆ ಒಂದು ಐವತ್ನಾಲ್ಕಕ್ಕೆ ಎರಡು ಐವತ್ತೈದಕ್ಕೆ ಮೂರು ಐವತ್ತಾರಕ್ಕೆ ಒಂದು ಐವತ್ತೇಳಕ್ಕೆ ಒಂದು ಐವತ್ತೆಂಟಕ್ಕೆ ಎರಡು ಐವತ್ತೊಂಬತ್ತಕ್ಕೆ ಒಂದು ಅರವತ್ತಕ್ಕೆ ಎರಡು ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ದಯವಿಟ್ಟು ಈ ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಕೂಡ ಈ ಒಂದು ಕ್ವಶನ್ ಕೀ ಆನ್ಸರ್ಗಳಿಂದ ಅವರ ಒಂದು ಕ್ವಶನ್ಸ್ ಎಷ್ಟು ರೈಟ್ ಆಗಿದ್ದಾವೆ ರಾಂಗ್ ಆಗಿದ್ದಾವೆ ಅಂತ ತಿಳ್ಕೊತಾರೆ ಹಾಗೆ ನಮ್ಮ ಬೇರೆ ಬೇರೆ ವೀಡಿಯೋಸಲ್ಲಿ ಇನ್ನು ಎನ್ವಿರಾನ್ಮೆಂಟಲ್ ಸೈನ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ ರೀಸ್ನಿಂಗ್ ಆಗಲಿ ಆಪ್ಟಿಟ್ಯೂಡ್ ಆಗಲಿ ಯಾವುದಾದ್ರೂ ಕ್ವಶನ್ಸ್ ಕೀ ಆನ್ಸರ್ಸ್ ಎಲ್ಲನೂ ಸಿಗ್ತಾ ಹೋಗ್ತವೆ ಹಾಗಾಗಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೇಟೆಸ್ಟ್ ವೀಡಿಯೋಗಳನ್ನ ನಿಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ನಾನು ಈ ಒಂದು ಯೂಟ್ಯೂಬ್ನ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕೂಡ ಹಾಕಿರ್ತೀನಿ ಥ್ಯಾಂಕ್ ಯು